ನಮ್ಮ ಹೆಣ್ಮಕ್ಳಿಗೆಲ್ಲ ಸಮ್ಮರ್ ಸೀಸನಿಗೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಏರ್ ತುಂಬ ಸ್ಪೆಕ್ಟ್ ಆಗ್ತಾ ಇರ್ತೀವಿ, ಇರಿಟೇಷನ್ ಆ್ಯಂಡ್ ಎಂಬ್ರೆಸಿಂಗ್ ಆಗ್ತಾ ಇರುತ್ತೆ ನಮಗೆ ಏರಿದ್ದು. ಅದರಲ್ಲೂ ತಿಕ್ಕಿದ ಏರ್ಸ್ ಇರೋಂಥ ಹೆಣ್ಮಕ್ಳಿಗಂತೂ ತುಂಬಾ ಸ್ಪೆಕ್ಟು ಮತ್ತು ಇರಿಟೇಷನ್ ಎಂಬ್ರೆಸಿಂಗ್ ಆಗ್ತಾ ಇರುತ್ತೆ, ಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ನಾವು ಇಷ್ಟೇ ತಲೆಸ್ನಾನ ಮಾಡಿದ್ರು ಅಷ್ಟೇ ತುಂಬಾ ಎಂಬ್ರೆಸಿಂಗ್ ಆಗ್ತಾ ಇರುತ್ತೆ ನನಗೂ ಕೂಡ ಅಷ್ಟೇ. ಅದರಲ್ಲೂ ಈ ಚೆನ್ನೈ ಸಿಟಿಯಲ್ಲಿ ಇರೋದ್ರಿಂದ ಇನ್ನೂ ಎಂಬ್ರೆಸಿಂಗ್ ಆ್ಯಂಡ್ ಇರಿಟೇಷನ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡೋಣ, ನನ್ನ ಹೇರ್ ಕಟ್ ಮಾಡ್ಸಾನೆ ಈ ಸಮ್ಮರ್ ಸೀಸನ್ಗೆ. ಲಾಂಗೆಸ್ಟ್ ಬಿಡೋದು ಚೆನ್ನಾಗಲ್ಲ, ಅಷ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ಅದ್ರ ಬೇರೆ ನನ್ನ ಹೇರ್ ತುಂಬ ತಿಕ್ಕಾಗಿರೋದ್ರಿಂದ ಹೇರ್ ಕಟ್ ಮಾಡ್ಸೋಣ ಅಂತಂದ್ಬಿಟ್ಟು ನಾನು ಅರ್ಚನಾ ಸಲೂನ್ನ ಸೆಲೆಕ್ಟ್ ಮಾಡ್ಕೊಂಡೆ. ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು, ರೇಟಿಂಗ್ಸ್ ಕೂಡ ಚೆನ್ನಾಗಿತ್ತು ಅಂದ್ಬಿಟ್ಟು ಅರ್ಚನಾ ಸಲೂನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಆಫ್ಟರ್ ವಿಸಿಟಿಂಗ್ ದ ಅರ್ಚನಾ ಸಲೂನ್ ಹೇರ್ ಕಟ್ ಮಾಡಿಸಿದೆ, ಫಿನಿಷಿಂಗ್ ಆಯಿತು ನನಗೆ ಹೇರ್ ಕಟ್ಟು. ಅರ್ಚನಾ ಸಲೂನಲ್ಲಿ ನನ್ನ ಹೇರ್ ಕಟ್ಟಿಂಗ್ ಆದಮೇಲೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿಲ್ಲ. ನಾನು ಹೇಳಿದ ರೀತಿಯೇ ಬೇರೆ ಆಗಿತ್ತು. ಫೋಟೋ ಶೋ ಮಾಡಿ ನಾನು ಇದೇ ರೀತಿ ಮಾಡಬೇಕು ಅಂತ ಹೇಳಿದ್ದೆ, ಲೇಯರ್ ಕಟ್ ಮಾಡಿಸೋಣ ಅಂತ ಹೇಳಿದ್ದವ್ರಿಗೆ. ಬಟ್ ಅವರು ಅಷ್ಟು ಚೆನ್ನಾಗಿ ಮಾಡಲಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಲೇಯರ್ ಕಟ್ ಥರ ಅದಷ್ಟು ಲುಕ್ಕು ಚೆನ್ನಾಗಿ ಗೆಟಪ್ ಆಗಿ ಕಾಣಿಸ್ಲಿಲ್ಲ. ಅದಕ್ಕೆ ಮತ್ತೆ ಬಂದುಬಿಟ್ಟು ನನ್ನ ಫ್ರೆಂಡ್ ಇಲ್ಲಿ ಚೆನ್ನೈನಲ್ಲಿ ಬ್ಯೂಟಿಷಿಯನ್ ಇದ್ದಾರೆ, ಅವ್ರ ಮನೆಗೆ ವಿಸಿಟ್ ಮಾಡಿಬಿಟ್ಟು ಮತ್ತು ಆವತ್ತಿಂದೇನೆ ನಾನು ನನ್ನ ಹೇರ್ ಕಟ್ನ ಮಾಡಿಸಿದೆ, ಲೇಯರ್ ಕಟ್ನ ಮಾಡಿಸಿದೆ. ತುಂಬಾ ಸಖತ್ತಾಗಿ ಮಾಡಿದ್ಲು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇಸ್ ದ ಮೈ ಫೈನಲ್ ಲುಕ್ ಆಫ್ ಮೈ ಹೇರ್ ಕಟ್. ಆಲ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.